75 ವರ್ಷಗಳಿಂದ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಅವರಿಗೆ ತೀವ್ರ ಕಳವಳ ಇತ್ತಂತೆ. ಇವ್ರನ್ನ ಬಿಟ್ಟು ಹೋಗ್ತಿದ್ದೀವಿ, ಇವ್ರು ಹೆಂಗೆ ಆಳ್ಕತಾರೋ ಏನೋ, ಇವ್ರಿಗೆ ತಮ್ಮಂತ ಆಳ್ಕೊಳಕ್ ಬರ್ತಿಲ್ವೋ ಏನೋ. 75ನೇ ವರ್ಷದಲ್ಲಿ ಇಂಗ್ಲೆಂಡಿನ ಒಬ್ಬ ಭಾರತೀಯ ಕುತ್ಕೊಂಡು ಆಳ್ತಿದ್ದಾನಲ್ಲಿ, ಆಗತ್ತೆ ಬದಲಾವಣೆ, ನಿಮ್ ಕೈಲಾಗೋದಿಲ್ಲ, ಪಕ್ಕಕ್ಕೆ ಸರಿದೆ ಅಂತೇಳಿ ಒಬ್ಬ ಭಾರತೀಯ ಕುತ್ಕೊಂಡು ಋಷಿ ಸನಾ ಕಾಳ್ತಾ ಇದ್ದಾರಲ್ಲಿ. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿತ್ತು, ಅಲ್ಲಿ ಸುಮಾರು 23,000 ಭಾರತೀಯ ವಿದ್ಯಾರ್ಥಿಗಳು, ಅವರು ಸುರಕ್ಷಿತವಾಗಿ ಅಕ್ಕಪಕ್ಕದ ದೇಶದ ಗಡಿಗಳನ್ನು ತಲುಪಿಕೊಳ್ಳಬೇಕು. ಅವರಿಗೆ ಮಾಹಿತಿ ಹೋಯ್ತು, ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೊರಡಿ, ನಿಮ್ಗೇನು ತೊಂದರೆ ಆಗೋದಿಲ್ಲ. ಅದು ಹೆಂಗು ಅಂದ್ರೆ, ಅಪರಿಚಿತ ದೇಶದಲ್ಲಿ, ಪರಕೀಯ ದೇಶದಲ್ಲಿ ಪಾಪ ಭಾರತೀಯ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಯಾಕೆ ಇಟ್ಕೊಂಡಿರ್ತಾರೆ? ಒಂದು ಬಟ್ಟೆ ಮೇಲೆ ಬರ್ಕೊಂಡ್ರು, ಈ ಏರ್ ಸ್ಟ್ರೈಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಸ್ ಹತ್ತಿ ಬಸ್ಸಿನ ಮೇಲ್ಗಡೆ ಛಾವಣಿ ಮೇಲೆ ಬರೆದ್ರಂತವ್ರು, ಕೈಗೆ ಸಿಕ್ಕ ಕೇಸರಿ ಬಿಳಿ ಹಸಿರನ್ನು ಬರೋದು, ಮೊದಲೇ ಚಕ್ರ ತೆಗೆದು ಆಕಾಶದಿಂದ ಕಾಣಿಸ್ಲಿ ತ್ರಿವರ್ಣ ಧ್ವಜ ಅಂತ. ಅಲ್ಲಿಂದ ಬಂದಂತಹ ಹುಡುಗ ಒಬ್ಬ ಹೇಳ್ತಿದ್ದ, ನಮ್ಮ ಧ್ವಜ ನೋಡಿದ ಮೇಲೆ ಒಬ್ರು ನಿಲ್ಲಿಸ್ಲಿಲ್ಲ ಸರ್, ಯಾವಾಗ ಭಾರತದ ಧ್ವಜ ಇದ್ದಂಥವ್ರು ಸುರಕ್ಷಿತವಾಗಿ ಹೊರಗಡೆ ಹೋಗ್ತಿದ್ದಾರೆ ಅಂತ ಆಯ್ತಲ್ಲ, ಅನೇಕ ದೇಶಗಳವರು ಬಂದು ಕ್ಯಾನ್ ವಿ ಹ್ಯಾವ್ ಯುವರ್ ಫ್ಲಾಗ್ ಪ್ಲೀಸ್ ಅಂದ್ರಂತೆ, ನಿಮ್ ಧ್ವಜ ಕೊಡ್ತೀರಾ ಅಂತ. ಅಲ್ಲಿನ ಅನುಭವವನ್ನು ವಿದ್ಯಾರ್ಥಿಯೊಬ್ಬ ಹಂಚ್ಕೊಂಡಿದ್ದು ನನಗೆ, ಹೆಂಗಾಗತ್ತೆ ಕೇಳಿಸಿಕೊಳ್ತಾ ಇದ್ರೆ, ಅವರ್ ಟೈಮ್ ಹ್ಯಾಸ್ ಕಮ್ ಅನ್ನಿಸೋದಿಲ್ವಾ, ನಮ್ಮ ಸಮಯ ಬಂದಿದೆ.